ಮತ್ತೆ ಬಂದಿದೆ ಶಿರಸಿ ಜಾತ್ರೆ. ತಾಯಿ ಮಾರಿಕಾಂಬೆ ನೆಲೆಸಿರುವ ಪುಣ್ಯಕ್ಷೇತ್ರ ಶಿರಸಿ ಪಟ್ಟಣ. ಕರ್ನಾಟಕದಲ್ಲಿರುವ ಶಕ್ತಿಪೀಠಗಳಲ್ಲಿ ಒಂದಾದ ಶಿರಸಿ ಮಾರಿಕಾಂಬ ನಾಡಿನ ಎಲ್ಲಾ ಮಾರಿದೇವಿಯರ ಹಿರಿಯಕ್ಕಳಾಗಿ ಇದ್ದಾಳೆ ಎಂಬ ನಂಬಿಕೆ. ಪ್ರತಿ 2 ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವ ಜಾತ್ರೆ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲದೆ ಇಡೀ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿ. ಈ ವರ್ಷದ ಜಾತ್ರೆ ಈಗ ಶುರುವಾಗಿದೆ. ಶಿರಸಿ ಮಾರಿಕಾಂಬೆ ದೇವಸ್ಥಾನದ ಇತಿಹಾಸ ನಮ್ಮನ್ನು 3 ಶತಮಾನಗಳ ಹಿಂದೆ ಕೊಂಡೊಯ್ಯುತ್ತದೆ. ಹಾನಗಲ್ನ ಕೆರೆಯ ಬಳಿ ದೊರೆತ ದೇವಿಯ ವಿಗ್ರಹವನ್ನು 1688ನೇ ಇಸವಿಯಲ್ಲಿ ಮಂದಿರ ನಿರ್ಮಿಸಿ ಸ್ಥಾಪಿಸಲಾಗಿತ್ತು. ಮಹಾಭಾರತದ ಕಾಲದಲ್ಲೇ ಧರ್ಮರಾಯ ವಿರಾಟನಗರ ಅಂದರೆ ಈಗಿನ ಹಾನಗಲ್ನಲ್ಲಿ ಇದೇ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿದ್ದನೆಂಬ ಕಥೆ ಇದೆ. ಭಕ್ತನೋರ್ವನ ಕನಸಿನಲ್ಲಿ ಮಾತೆ ಬಂದಳೆಂಬ, ದೇವಿಕೆರೆಯಲ್ಲಿ ವಿಗ್ರಹ ಸಿಕ್ಕಿತು ಎಂಬ, ನಂತರ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಯಿತು ಎಂಬ ಕಥೆಯ ಜೊತೆಯಲ್ಲಿ ಇರುವ ಇನ್ನೊಂದು ಕತೆ, ಅನ್ಯಜಾತಿಯ ಹುಡುಗನೊಬ್ಬ ಸುಂದರ ಬ್ರಾಹ್ಮಣ ಹುಡುಗಿಯನ್ನು ಮದುವೆಯಾಗುವುದಕ್ಕಾಗಿ ಬ್ರಾಹ್ಮಣ ವೇಷ ಧರಿಸಿ ಬಂದು ಮೋಸದಿಂದ ಮದುವೆಯಾದ ಕತೆ. ತಾನು ಮೋಸ ಹೋದ ಸತ್ಯ ತಿಳಿದ ಆ ಹುಡುಗಿಯೇ ಉಗ್ರರೂಪಿಯಾಗಿ ತನ್ನ ಪತಿಯ ರುಂಡ ಕತ್ತರಿಸಿ ಮನೆಯ ಚಪ್ಪರಿಕೆಗೆ ಬೆಂಕಿ ಇಟ್ಟಳಂತೆ. ಈ ಘಟನೆ ನೋಡಿದ ಅನೇಕರು ಆಕೆಯನ್ನು ದುರ್ಗೆಯ ಸ್ವರೂಪವೆಂದು ಆಗಿನಿಂದಲೇ ಆರಾಧಿಸಿಕೊಂಡು ಬಂದಿದ್ದರಂತೆ. ಆ ಕನ್ಯೆಯೇ ಈಗಿನ ಮಾರಿಕಾಂಬೆ ಎಂಬುದು ನಂಬಿಕೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯ ಧಾರ್ಮಿಕ ಕಾರ್ಯ ಕಾರ್ಯಕ್ರಮಗಳನ್ನು ನೋಡಲು 2 ಕಣ್ಣುಗಳು ಸಾಲದು. ಸಾಮಾನ್ಯವಾಗಿ ಜಾತ್ರೆ ರಥೋತ್ಸವ ಎಂದರೆ 1 ಉತ್ಸವ ಮೂರ್ತಿ ಇರುತ್ತದೆ. ಆದರೆ ಇಲ್ಲಿ ಮಂದಿರದಲ್ಲಿ ಇರುವ ಮೂಲ ದೇವಿಯ ವಿಗ್ರಹವನ್ನೇ ಹೊರಗೆ ತಂದು ರಥೋತ್ಸವ ಮಾಡಿ ಜಾತ್ರಾ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಚಿನ್ನಾಭರಣ ವಸ್ತ್ರ ವೈಢೂರ್ಯಗಳಿಂದ ಅಲಂಕೃತಳಾದ ಅಷ್ಟಭುಜ ದೇವಿಯನ್ನು 9 ದಿನಗಳ ಕಾಲ ಪೂಜಿಸಲಾಗುತ್ತದೆ. ಇದೊಂದು ರೀತಿಯ ಮದುವೆ ಸಂಭ್ರಮವೂ ಹೌದು. ಬ್ರಾಹ್ಮಣ ಯುವತಿಯನ್ನು ವಂಚಿಸಿದ್ದ ಅನ್ಯಜಾತಿಯ ವ್ಯಕ್ತಿ ಕೋಣನ ರೂಪದಲ್ಲಿ ಇರುತ್ತಾನೆ ಎಂಬ ನಂಬಿಕೆ ಇದ್ದು ಜಾತ್ರೆಯ ಕೊನೆಯ ದಿನ ಕೋಣವನ್ನು ದೇವಿಗೆ ಬಲಿಕೊಡಲಾಗುತ್ತಿತ್ತು. ಆದರೆ 1933ರಲ್ಲಿ ಮೋಹನದಾಸ ಗಾಂಧಿ ಅವರು ಶಿರಸಿಗೆ ಬಂದಾಗ ಪ್ರಾಣಿ ಬಲಿ ವಿರೋಧಿಸಿ ಅದನ್ನು ನಿಲ್ಲಿಸುವಂತೆ ಆಗ್ರಹಿಸಿದ್ದರು. ಗಾಂಧೀಜಿ ಹಾಗೂ ಅವರ ಅನುಯಾಯಿಗಳ ನಿರಂತರ ಆಗ್ರಹದಿಂದ ಕೋಣಬಲಿ ಆ ವರ್ಷದಿಂದ ನಿಂತಿದೆ. 9 ದಿನಗಳ ನಂತರ ದೇವಿಯನ್ನು ಶುಚಿರ್ಭೂತಗೊಳಿಸಿ ಮರಳಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಯುಗಾದಿಯ ನಂತರ ಮತ್ತೆ ಕನ್ಯೆಯ ರೂಪ ತಾಳಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ ಈ ಮಾರಿಕಾಂಬ. ಸಂಪೂರ್ಣ ಸಾಮರಸ್ಯದಿಂದ ಕೂಡಿರುವ ಜಾತ್ರೆ ಈ ಶಿರಸಿ ಜಾತ್ರೆ. ರಥದ ಗಾಲಿ ತಯಾರಿಸುವವರಿಂದ ಹಿಡಿದು ವಿವಿಧ ಧಾರ್ಮಿಕ ಕಾರ್ಯ ಕೈಗೊಳ್ಳುವವರೆಗೂ ಎಲ್ಲ ಜಾತಿ ಪಂಥಗಳಿಂದ ಆಯ್ದ ವ್ಯಕ್ತಿಗಳಿರುತ್ತಾರೆ. ಹಾಗಾಗಿ ಶಿರಸಿ ಜಾತ್ರೆ ಅಷ್ಟೊಂದು ಮಹತ್ವ ಪಡೆದಿದೆ. ಜಾತ್ರೆ ನಡೆಯುವ ವರ್ಷ ಹೋಳಿ ಹಬ್ಬವನ್ನು ಇಲ್ಲಿ ಆಚರಿಸಲಾಗುವುದಿಲ್ಲ. ಜೊತೆಗೆ ಇಡೀ ಪ್ರದೇಶದಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುವುದಿಲ್ಲ. ಏನಿದ್ದರೂ ಎಲ್ಲವೂ ಯುಗಾದಿ ನಂತರವೇ. ಜಾತ್ರೆಯ 9 ದಿನ ಶಿರಸಿಯ ಚಹರೆಯೇ ಬದಲಾಗುತ್ತದೆ. ಯಕ್ಷಗಾನ, ಬಯಲಾಟ, ನಾಟಕ, ಇಂದ್ರಜಾಲ, ಸರ್ಕಸ್, ಜೈಂಟ್ ವೀಲ್ ಸೇರಿದಂತೆ ನಾನಾ ಆಟಗಳು, ಬಣ್ಣ ಬಣ್ಣದ ಬೆಳಕಿನಲಂಕಾರ ಅಹೋರಾತ್ರಿ ಗಂಧರ್ವ ಲೋಕವನ್ನೇ ಸೃಷ್ಟಿಸಿಬಿಡುತ್ತವೆ. ಕರ್ನಾಟಕವಲ್ಲದೆ ಆಂಧ್ರಪ್ರದೇಶ, ತಮಿಳುನಾಡಿನಿಂದಲೂ ಭಕ್ತರು ಇಲ್ಲಿಗೆ ಬರುವುದು ವಿಶೇಷ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಶಿರಸಿ ಮಾರಿಕಾಂಬ ಜಾತ್ರೆ ಸಮೃದ್ಧಿಯ ಸಂಕೇತವಾಗಿದೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಈಗ ಶುರುವಾಗಿದೆ, ಇನ್ನು 9 ದಿನ ಇರುತ್ತದೆ.